ಇನ್ನು ಕರ್ಕಾಟಕ ರಾಶಿಗೆ ಯಾವ ರೀತಿ ಪ್ರಭಾವವನ್ನು ಬೀರ್ತದೆ ಬಸ್ತ್ರ ಕರ್ಕಾಟಕ ರಾಶಿಯವರಿಗೆ ಈಗ ಗುರುಬಲ ಬೇರೆ ಇಲ್ಲ ಹಾಗಾಗಿ ನೋಡಕ್ಕೆ ಹೋದಾಗ ಸ್ವಲ್ಪ ಸಂಕಟಗಳು ಕೂಡ ಜಾಸ್ತಿನೇ ಇರುತ್ತೆ ಈ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ ಆರೋಗ್ಯದ ವಿಷಯದಲ್ಲಿ ಭಾಳ ಜಾಗೃತಿಯಾಗಿರಬೇಕು ಕರ್ಕಾಟಕ ರಾಶಿಯವರು ಏನು ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳಲ್ಲಿ ಇವರು ಕೆಲವು ಸಾರಿ ಏನಾಗುತ್ತೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಅದು ಕೂಡಿ ಬರುತ್ತೆ ಕೆಲವು ಸಾರಿ ಲಾಸು ಆಗುತ್ತೆ ಹಾಗಾಗಿ ಜಾಗೃತಿಯನ್ನು ಅನುಭವಿಸ್ಬೇಕ ಜಾಗೃತಿಯಾಗಿರಬೇಕಾಗಿ ಇಲ್ಲಿ ಬಹುಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಬೇರೆಯವರ ತಪ್ಪುದಾರಿಗೆ ಎಳೀತಕ್ಕಂಥ ಸಾಧ್ಯತೆ ನಿಮ್ಮ ಸ್ವಂತ ಬುದ್ಧಿ ಇಟ್ಕೊಳ್ಳಿ ವ್ಯವಹಾರದಲ್ಲಾಗಲಿ ಮತ್ತು ಈ ಸಮಯದಲ್ಲಿ ಹೂಡಿಕೆ ಬೇಡ ಅಂತ ಹೇಳುತ್ತೆ ಹೂಡಿಕೆಯಿಂದ ತೊಂದರೆ ಆಗ್ತಕ್ಕಂಥದ್ದು ಆರ್ಥಿಕ ಸಂಕಷ್ಟ ಎದುರಾಗ್ತಕ್ಕಂಥ ಸಾಧ್ಯತೆ ಜೊತೆಗೆ ಅಂದರೆ ಬೇಜವಾಬ್ದಾರಿತನಗಳು ಕೂಡ ಸ್ವಲ್ಪ ಕ ಸಂಕಟಕ್ಕೆ ಇದಾಗುತ್ತೆ ಹಾಗೆ ಈ ಏನು ಅಂದರೆ ಈ ರೀತಿ ಶನಿ ವಕ್ರಿಯಾದಂಥ ಸಂದರ್ಭದಲ್ಲಿ ಶುಭ ಕಾರ್ಯಗಳಿಂದ ನೆಮ್ಮದಿ ಏನಾದರೂ ಶುಭ ಕಾರ್ಯಗಳಿದ್ರೆ ವಿವಾಹ ಆಗ್ಬೋದು ಮನೆ ಕಟ್ಟೋದಾಗ್ಬೋದು ನಾಮಕರಣ ಉಪನಯನ ನೀವೇನಾದ್ರೂ ಮಾಡಬೇಕು ಅಂದರೆ ಇಂಥ ಸಂದರ್ಭದಲ್ಲಿ ಮಾಡಿಬಿಡಿ ಮತ್ತೆ ಮಾರಾಟ ಮಾಡ್ತಕ್ಕಂಥ ಏನಾದರೂ ಸಣ್ಣ ಪುಟ್ಟ ಇಂಡಸ್ಟ್ರಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥದ್ದು ಮುಖ್ಯವಾಗಿ ಮಹಿಳೆಯರಿಗೆ ಈ ಸಮಯ ಸಾಧಕ ಸಮಯ ನೀವು ಪೊಲೀಸ್ ಆಫೀಸರ್ಸ್ ಆಗಬೇಕು ಇದ್ದೀರಾ ಐ ಎ ಎಸ್ ಆಗಬೇಕಾಗಿದ್ದೀರಾ ಏನಾಗಬೇಕಾಗಿದ್ದೀರಾ ಅಂತಹವ್ರಿಗೆ ಶನಿ ಸ್ವಲ್ಪ ನಿಮಗೆ ಪೂರಕವಾಗಿ ಸಪೋರ್ಟು ಕೂಡ ಅಷ್ಟಮದಲ್ಲಿ ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಆದರೆ ಈ ವಕ್ರೀ ಶನಿಯಿಂದ ಶುಭ ಕೂಡ ಇದೆ ಅಂತೂ ಕೂಡ ನಾವು ಹೇಳ್ಬೋದು ರಾಜಕಾರಣಿಗಳಿಗೆ ಸ್ವಲ್ಪ ಸಂಕಟಗಳು ಎದುರಾಗುತ್ತೆ ಸ್ಥಾನ ಪಲ್ಲಟ ಸ್ಥಾನ ಪದವಿ ಕಳ್ಕೊಳ್ಳೋದು ಪರಿಹಾರ ಇಲ್ಲ ಪರಿಹಾರ ಅಂದಾಗ ಮೂರು ಅಮಾವಾಸ್ಯ ಆಗಲಿ ಇಲ್ಲ ಮೂರು ಶನಿವಾರಗಳಾಗಲಿ ಕಬ್ಬಿಣ ಎಳ್ಳಿನ ಸಮೇತ ಎಳ್ಳು ಕಬ್ಬಿಣ ಎರಡನ್ನೂ ಮಿಕ್ಸ್ ಮಾಡಿ ತಗೊಂಡೋಗಿ ದಾನ ಮೂರು ಶನಿವಾರ ಕೊಟ್ಟರೆ ಏನೋ ಒಂದು ಕಬ್ಬಿಣದ ವಸ್ತು ದೇವಸ್ಥಾನಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಉಪಯೋಗ ಆಗಬೇಕು ಪರಿಹಾರ ಮಂತ್ರ ಪರಿಹಾರ ಮಂತ್ರ ಅಂದಾಗ ಇವರು ಸಾಕ್ಷಾತ್ತು ಶನಿಯ ಗಾಯತ್ರಿ ಮಂತ್ರವನ್ನು ಎಷ್ಟು ಸ್ಮರಣೆ ಮಾಡಿದ್ರೆ ಅಷ್ಟು ಶುಭ ಆಗುತ್ತೆ ಓಂ ಕಾಕ ಧ್ವಜಾಯ ವಿದ್ಮಹೆ ಖಡ್ಗ ಹಸ್ತಾಯ ಧೀಮಹೆ ತನ್ನೋ ಮಂದ ಪ್ರಚೋದಯಾತ್ ಅಷ್ಟಮ ಶನಿ ನಾವು ನಾವಿಲ್ಲಿ ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ ಈ ಒಂದು ಗಾಯತ್ರಿಯನ್ನು ಹೇಳ್ಕೊಳ್ಳಿ ಇದು ಕಷ್ಟ ಅಂತ ಹೇಳೇನಾದ್ರೆ ಒಂದೇ ಒಂದು ಲೈನಲ್ಲಿ ಬೇಕು ಅಂದರೆ ಓಂ ವಜ್ರದೇಹಾಯ ನಮಃ ಓಂ ವಜ್ರ ದೇಹಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ